ಎಸಿಎಂಎಂ ಕೋರ್ಟ್ ಆವರಣದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣನನ್ನ ಇದೀಗ ತಾನೇ ಎಸಿಎಂಎಂ ಕೋರ್ಟ್ನಿಂದ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಕೋರ್ಟ್ ಆವರಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣಗೆ ಆರು ದಿನಗಳ ಕಾಲ ಎಸ್ಐಟಿ ಕಚೇರಿಗೆ ನೀಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಪ್ರಕಟಿಸಿತು. ರೇವಣ್ಣನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನ ನೂರಾರು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ ಕೋರ್ಟ್ ಆವರಣದಲ್ಲಿ. ಪ್ರಜ್ವಲ್ ರೇವಣ್ಣನನ್ನ ಪೊಲೀಸ್ ವೆಹಿಕಲ್ನಲ್ಲಿ ಕೂರಿಸಿಕೊಳ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಕೋರ್ಟ್ಗೆ ಹಾಜರು ಪಡಿಸೋದಕ್ಕಿಂತ ಮೊದಲಿಗೆ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಯಿತು. ಹಾಗಾಗಿ ಈಗ ಆದೇಶ ಹೊರಬಿದ್ದ ನಂತರದಲ್ಲಿ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿದು ನೇರ ಪ್ರಸಾರದ ದೃಶ್ಯಾವಳಿಗಳು. ಇನ್ನು ಮತ್ತೊಂದು ಕಡೆ ಎಸಿಎಂಎಂ ಕೋರ್ಟ್ ಆವರಣದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿದ್ದಾರೆ. ಬಹಳಷ್ಟು ಕುತೂಹಲವನ್ನ ಮೂಡಿಸಿದಂತಹ ಕೇಸ್ ಇದು. ಆರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿತು. ಆದೇಶ ಹೊರಬೀಳ್ತಾ ಇದ್ದಂತೆ ಇದೀಗ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿದೆ. ಇಲ್ಲಿಂದ ಆರು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ನಿರಂತರವಾಗಿ ವಿಚಾರಣೆಯನ್ನ ನಡೆಸ್ತಾರೆ. ಕೋರ್ಟ್ ಕೂಡ ಅನೇಕ ಸೂಚನೆಗಳನ್ನ ನೀಡಲಾಗಿದೆ ಅಧಿಕಾರಿಗಳಿಗೆ, ಜೊತೆಗೆ ಪ್ರಜ್ವಲ್ ರೇವಣ್ಣನಿಗೂ ಕೂಡ ಯಾವುದೇ ರೀತಿಯಾದಂತಹ ಕಿರುಕುಳವನ್ನ ನೀಡಬಾರದು, ತನಿಖೆಗೆ ಸಹಕಾರವನ್ನ ನೀಡಬೇಕು ಅಂತ ಪ್ರಜ್ವಲ್ ರೇವಣ್ಣನಿಗೆ ಸೂಚನೆ ನೀಡಲಾಗಿದೆ. ಸಿಐಡಿ ಕಟ್ಟಡದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ, ಅವರನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಎಸ್ಐಟಿ ಕಚೇರಿಯ ಕಟ್ಟಡದ ಸುತ್ತಮುತ್ತ. ಇದು ಕೋರ್ಟ್ ಆವರಣದಿಂದ ಪ್ರಜ್ವಲ್ ರೇವಣ್ಣ ಹೊರಬಂದಿರುವಂತಹ ದೃಶ್ಯಾವಳಿಗಳು. ಕೋರ್ಟ್ನಿಂದ ಆದೇಶ ಹೊರಬಂದ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಸಿಎಂಎಂ ಕೋರ್ಟ್ನಿಂದ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿದು ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಎಸಿಎಂಎಂ ಕೋರ್ಟ್ ಆವರಣದಿಂದ ಪ್ರಜ್ವಲ್ ರೇವಣ್ಣ ಹೊರ ನಡೆದಿದ್ದಾರೆ, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಆರು ದಿನಗಳ ಕಾಲ ಎಸ್ಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಕೋರ್ಟ್ನ ಆದೇಶದ ನಂತರದಲ್ಲಿ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಹೊರಬಂದಿರುವಂತಹ ದೃಶ್ಯಾವಳಿಗಳಿವೆ. ಇಲ್ಲಿಂದ ನೇರವಾಗಿ ಸಿಐಡಿ ಕಟ್ಟಡದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇಲ್ಲಿಂದ ನಿರಂತರವಾಗಿ ಪ್ರಜ್ವಲ್ ರೇವಣ್ಣನಿಗೆ ಗ್ರಿಲ್ ಶುರು ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು, ವಿಚಾರಣೆಯನ್ನ ನಡೆಸ್ತಾರೆ. ಎಸ್ಐಟಿ ಕಚೇರಿಗೆ ಎಂಟ್ರಿ, ಕೋರ್ಟ್ ಆವರಣದಿಂದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಸಿಐಡಿ ಕಟ್ಟಡದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನನ್ನ ಕರೆದುಕೊಂಡು ಬಂದಿರುವಂತಹ ದೃಶ್ಯಾವಳಿಗಳಿದು. ಎರಡು ದೃಶ್ಯಗಳನ್ನ ನೋಡ್ತಾ ಇದೆ, ಒಂದು ಕಡೆ ಕೋರ್ಟ್ನಿಂದ ಎಕ್ಸಿಟ್, ಮತ್ತೊಂದು ಕಡೆ ಎಸ್ಐಟಿ ಕಚೇರಿಗೆ ಎಂಟ್ರಿ. ಕೋರ್ಟ್ಗೆ ಹಾಜರು ಪಡಿಸೋದಕ್ಕಿಂತ ಮೊದಲಿಗೆ ಅಂದ್ರೆ ಇವತ್ತು ಬೆಳಿಗ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು. ಬೇಸಿಕ್ ಮೆಡಿಕಲ್ ಚೆಕಪ್ ಆಗಿರುತ್ತೆ. ಆ ಮೆಡಿಕಲ್ ಚೆಕಪ್ ನಂತರದಲ್ಲಿ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಹಾಜರು ಪಡಿಸಲಾಯಿತು. ಅಲ್ಲಿಂದ ವಾದ ಪ್ರತಿವಾದಗಳು ನಡೀತು. ಮೆಡಿಕಲ್ ಚೆಕಪ್ ಆಗಿರೋದ್ರಿಂದ ಇವತ್ತು ಮತ್ತೆ ಮೆಡಿಕಲ್ ಚೆಕಪ್ ಇರೋದಿಲ್ಲ. ಈಗಿನಿಂದ ವಿಚಾರಣೆ ಆರಂಭ ಆಗುತ್ತೆ ಪ್ರಜ್ವಲ್ ರೇವಣ್ಣನಿಗೆ. ಎಸಿಎಂಎಂ ಕೋರ್ಟ್ ಆವರಣದಿಂದ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಂದ್ ಕಡೆ ಕಿಕ್ಕಿರಿದು ಸೇರಿರುವಂತಹ ಜನಸಾಗರ ಕೋರ್ಟ್ ಆವರಣದ ಹೊರಭಾಗದಲ್ಲಿ. ಬಹಳಷ್ಟು ಕುತೂಹಲವನ್ನ ಮೂಡಿಸಿದಂತಹ ಕೇಸ್ ಇದು. ರಾಷ್ಟ್ರದಾದ್ಯಂತ ಸದ್ದನ್ನ ಮಾಡಿತ್ತು ಈ ಪೆನ್ ಡ್ರೈವ್ ಕೇಸ್. ಜನರಲ್ಲಿ ಬಹಳಷ್ಟು ಕುತೂಹಲ ಇತ್ತು. ಈಗ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ಸೇರಿರುವಂತಹ ಜನ, ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಆವರಣದಿಂದ ಪ್ರಜ್ವಲ್ ರೇವಣ್ಣನನ್ನ
ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳು. ಎರಡು ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಆರು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನಿಗೆ ವಿಚಾರಣೆಗೆ ಒಳಪಡಿಸ್ತಾರೆ, ನಿರಂತರವಾಗಿ ಗ್ರಿಲ್ ಮಾಡ್ತಾರೆ. ಆದ್ರೆ ಕೋರ್ಟ್ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಿದೆ ಅಧಿಕಾರಿಗಳಿಗೆ, ಜೊತೆಗೆ ಆರೋಪಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.